ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿಯುಸಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಡೆದಿರುವಂತಹ ಮಿಡ್ ಟರ್ಮ್ ಎಕ್ಸಾಮಿನ ಒಂದು ಕ್ವಶನ್ ಪೇಪರ್ ಇಲ್ಲಿದೆ ಸೊ ಇದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ ಇಲ್ಲಿ ಲಾಂಗ್ ಕ್ವಶನ್ಸ್ಗಳನ್ನ ಫೋರ್ ಸಿಕ್ಸ್ ಮಾರ್ಕ್ಸ್ ಇಂದ ಏನು ಲಾಂಗ್ ಕ್ವಶನ್ಸ್ ಇದೆ ಇದನ್ನ ನೀವು ಕವರ್ ಮಾಡ್ಕೊಳ್ಬೇಕು ಆಲ್ರೆಡಿ ಮಿಡ್ ಟರ್ಮ್ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಪೋರ್ಷನ್ಸ್ ಏನಿರುತ್ತೆ ನಿಮಗೆ ಮುಗಿದಿರುತ್ತೆ ಸೊ ಆ ಒಂದು ಚಾಪ್ಟರ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಗೊತ್ತಾದರೆ ಅದ್ರ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನ ಓದ್ಕೊಳ್ಬಹುದು ಸೊ ಈಗ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಇಯರ್ ಆಗಿರೋದ್ರಿಂದ ನಿಮಗೆ ಯಾವ ರೀತಿ ಮಿಡ್ ಟರ್ಮ್ ಪೇಪರ್ ಬರುತ್ತೆ ಏನೇನು ಗಳು ಬರಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇರಲ್ಲ ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಟೂ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಯಾವುದೇ ಡಿಸ್ಟಿಕ್ಟಿನ ಪೇಪರ್ ಸಿಕ್ಕಿದ್ರೂ ಕೂಡ ನೀವು ಅದಕ್ಕೆ ಪ್ರಿಪೇರ್ ಆಗಿ ನಿಮಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ಕೇಳ್ತಾರೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಕೊಂಡು ಸೊ ಎಕನಾಮಿಕ್ಸ್ ಅಲ್ಲಿ ಅಂತ ಚೇಂಜಸ್ ಏನೂ ಆಗಲ್ಲ ಯಾಕಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಆನ್ಯುವಲ್ ಎಕ್ಸಾಮ್ ಏನ್ ಅಟೆಂಡ್ ಮಾಡಿದ್ರು ನಿಮ್ಮ ಸೂಪರ್ ಸೀನಿಯರ್ಸ್ ಅವರಿಗೆ ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಏಟಿ ಟ್ವೆಂಟಿ ಸೀರೀಸ್ ಬಂದಿರುವಂತದ್ದು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಈಗ ಈ ಪೇಪರ್ ಏನಿದೆ ಈ ಪೇಪರು ಮಿಡ್ ಟರ್ಮ್ ಎಕ್ಸಾಮ್ ಇಂದು ಏಟಿ ಟ್ವೆಂಟಿ ಸೀರೀಸ್ ಅಲ್ಲಿ ತೆಗೆದಿದ್ದಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ಏಯ್ಟಿ ಟ್ವೆಂಟಿ ಸೀರೀಸ್ ಬಂದಿರೋದು ಸೊ ಟೂ ಥೌಸಂಡ್ ಟ್ವೆಂಟಿ ಟೂ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಈ ಪೇಪರು ಏಟಿ ಟ್ವೆಂಟಿ ಸೀರೀಸ್ಗೆ ಹೋಗಿತ್ತು ಆದರೆ ಈ ಒಂದು ಪೇಪರು ಎಕನಾಮಿಕ್ಸ್ ಆಗಿರೋದ್ರಿಂದ ಕಾಮನ್ ಆಗಿ ಮುಂಚೆನೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸು ಮ್ಯಾಥ್ ದ ಫಾಲೋಯಿಂಗು ಆಟೋಮ್ಯಾಟಿಕ್ ಆಗಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಕೇಳ್ತಾ ಇದ್ರು ಆದರೆ ರಿಮೈನಿಂಗ್ ಸಬ್ಜೆಕ್ಟು ಹಾಗಿರಲ್ಲ ನಿಮಗೆ ಡೈರೆಕ್ಟ್ ಆಗಿ ಒನ್ ಮಾರ್ಕು ಟೂ ಮಾರ್ಕ್ಸು ಫೈವ್ ಮಾರ್ಕ್ಸು ಫೋರ್ ಮಾರ್ಕ್ಸು ಸಿಕ್ಸ್ ಮಾರ್ಕ್ಸು ಏಯ್ಟ್ ಮಾರ್ಕ್ಸು ಟ್ವೆಲ್ ಮಾರ್ಕ್ಸು ಈ ರೀತಿಯಾಗಿ ಒಂದೊಂದು ಸಬ್ಜೆಕ್ಟಿಗೆ ಗೆ ಸಂಬಂಧಪಟ್ಟಂತೆ ಒಂದೊಂದು ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಆದರೆ ನೀವು ಅಲ್ಲಿ ಅಯ್ಯೋ ಈ ಪ್ಯಾಟ್ರನ್ ಇಲ್ಲ ಅಂತ ಹೇಳಿಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಟೂ ತೌಸಂಡ್ ಟ್ವೆಂಟಿ ಟೂಗೆ ಸಂಬಂಧಪಟ್ಟಂತೆ ಯಾವುದೇ ಮಿಡ್ ಟರ್ಮ್ ಪೇಪರ್ ಸಿಕ್ಕಿದ್ರೂ ಸಹ ನೀವು ಆ ಪೇಪರ್ ಅಲ್ಲಿ ಏನು ಕ್ವಶನ್ಸ್ ಇದೆ ಯಾವ ರೀತಿ ಕ್ವಶನ್ಸ್ನ ರೈಸ್ ಮಾಡಿದ್ದಾರೆ ಯಾವ್ಯಾವ ಚಾಪ್ಟರ್ಸ್ನ ಕವರ್ ಮಾಡಿದ್ದಾರೆ ಮಿಡ್ ಟರ್ಮ್ ಆಗಿರೋದ್ರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಪೋರ್ಷನ್ಸ್ ಕವರ್ ಆಗಿರುತ್ತೆ ಯಾವ ಚಾಪ್ಟರ್ ಅಲ್ಲಿ ಡಬಲ್ ಕ್ವಶನ್ಸ್ ಬಂದಿದೆ ಅಥವಾ ಮೂರು ನಾಲ್ಕು ಯಾವ್ದಾದ್ರು ಚಾಪ್ಟರ್ ಅಲ್ಲಿ ಬಂದಿದೆಯಾ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಓದಿ ಹಾಫ್ ಸಿಲೆಬಸ್ ಆಗಿರೋದ್ರಿಂದ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳು ಕೂಡ ಇರುತ್ತೆ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಓದ್ಕೊಳ್ಬೇಕು ಸೊ ನನ್ನ ಈಗ ಸದ್ಯ ಮೂರು ಪೇಪರ್ ಸಿಕ್ಕಿದೆ ಇದೊಂದು ಪೇಪರ್ ನೆಕ್ಸ್ಟ್ ಇನ್ನೆರಡು ಪೇಪರ್ ಈ ವಿಡಿಯೋ ಬಂದ ನಂತರ ಹಾಕ್ತೀನಿ ಓಕೆನಾ ಇಲ್ಲಿ ಪಾರ್ಟ್ ಯಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಮಲ್ಟಿಪಲ್ ಚಾಯ್ಸ್ ಕೇಳಿದರೆ ಸೊ ನಾಲ್ಕು ಆಪ್ಷನ್ಸ್ ಇರುತ್ತೆ ರೈಟ್ ಆನ್ಸರ್ ನೀವೇನ್ ಮಾಡಬೇಕು ಚೂಸ್ ಮಾಡಿ ಬರಿಬೇಕು ಇದು ಫಸ್ಟ್ ಚಾಪ್ಟರ್ ಸಂಬಂಧಪಟ್ಟಿರುವಂತಹ ಫಸ್ಟ್ ಕ್ವಶನ್ ದ ಲಾಂಗ್ ಕ್ಯೂಸ್ ಅಟ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಸಿನಿಮಾ ಥಿಯೇಟರ್ಸ್ ಆರ್ ಆಲ್ ಮ್ಯಾನಿಫೆಸ್ಟೇಷನ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಈ ಸಿನಿಮಾ ಥಿಯೇಟರ್ ಆಗಿರಬಹುದು ರೈಲ್ವೆ ಸ್ಟೇಷನ್ ಆಗಿರಬಹುದು ಬಸ್ ಸ್ಟ್ಯಾಂಡ್ ಆಗಿರಬಹುದು ಉದ್ದದ ಸರತಿ ಸಾಲ ಏನ್ ನಿಂತಿರುತ್ತೆ ಅದು ಏನನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆನ್ಸರ್ ಅದಕ್ಕೆ ಸ್ಕೇರ್ ಸಿಟಿ ಸೊ ಅಲ್ಲಿರುವಂತಹ ಲೈನ್ ಏನಿದೆ ಆ ಲೈನ್ ಏನ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನನ್ನ ಪಡ್ಕೊಳ್ಬೇಕು ಅಂತ ಅಲ್ಲಿದ್ದಾರೆ ನಿಂತ್ಕೊಂಡಿದ್ದಾರೆ ಆ ಸಾಲಲ್ಲಿ ಅಲ್ಲಿರುವಂತಹ ಒಂದು ಸ್ಕೇರ್ ಸಿಟಿಯನ್ನ ಹೊಂದಿದೆ ಅಂತ ಆಗತ್ತೆ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅರಿಥಮೆಟಿಕ್ ಮೀನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ ಏಟೀನ್ ಫಿಫ್ಟಿ ಇಲ್ಲಿ ಯಾವ್ಯಾವ ಪಾಠದಲ್ಲಿ ನೋಡಿ ಫಸ್ಟ್ ಎರಡು ಕ್ವಶನ್ಸ್ ಏನಿದೆ ಪಾರ್ಟ್ ಒನ್ ಅಲ್ಲಿ ಬಂತು ಥರ್ಡ್ ಕ್ವಶನ್ ಪಾರ್ಟ್ ಟೂ ಅಲ್ಲಿ ಕೇಳ್ತಾ ಇದ್ದಾರೆ ಹಾಗಾಗಿ ಪಾರ್ಟ್ ಟೂ ಅಲ್ಲಿ ರೈಲ್ವೆ ಸ್ಟೇ ರೈಲ್ವೆ ಟ್ರಾನ್ಸ್ಪೋರ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ ಏಯ್ಟೀನ್ ಫಿಫ್ಟಿ ಅಂತ ಹೇಳಿದರೆ ಇದ್ರ ಜೊತೆಗೆ ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅದು ಕೂಡ ನೀವು ನೋಡ್ಕೊಳ್ಬೇಕು ವಿಚ್ ಈಸ್ ನಾಟ್ ದ ಗೋಲ್ ಆಫ್ ಫೈವ್ ಇಯರ್ ಪ್ಲಾನ್ಸ್ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಸೆಲ್ಫ್ ಎಫಿಷಿಯನ್ಸಿ ಸೆಲ್ಫ್ ಎಫಿಷಿಯೆನ್ಸಿ ಅನ್ನೋದು ಫೈವ್ ಇಯರ್ ಪ್ಲಾನ್ ಏನಿದೆ ಅದರ ಗೋಲ್ ಅಲ್ಲಿ ಅದು ಇಲ್ಲ ರಿಮೈನಿಂಗ್ ಮೂರು ಇರೋದು ಫೈವ್ ಇಯರ್ ಪ್ಲಾನ್ ಅಲ್ಲಿ ಇರುವಂತದ್ದು ಸೊ ಅಲ್ಲಿ ಕೇಳಿರೋ ಅಂಥದ್ದು ನಾಟ್ ದ ಗೋಲ್ ಆಫ್ ಫೈವ್ ಇಯರ್ ಪ್ಲಾನ್ಸ್ ಅಂತ ಕೇಳಿದ್ದಾರೆ ಹಾಗಾಗಿ ಆನ್ಸರು ಸೆಲ್ಫ್ ಎಫಿಷಿಯನ್ಸಿ ನೆಕ್ಸ್ಟ್ ಫಿಫ್ತ್ ಅನ್ನು ಪವರ್ಟಿ ಏನಿದೆ ಚಾಪ್ಟರು ಅದರಿಂದ ಕೊಟ್ಟಿದ್ದಾರೆ ಹಿಯರ್ ಈ ಸಲ ನಿಮಗೆ ಅಂದರೆ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಏನು ಮಿಟ್ ಟರ್ಮ್ ಎಕ್ಸಾಮ್ ಬರಿತಾ ಇದ್ದೀರಿ ನಿಮಗೆ ಪವರ್ಟಿ ಚಾಪ್ಟರ್ನ ತೆಗೆದಿದ್ದಾರೆ ಹಾಗಾಗಿ ಆ ಒಂದು ಕ್ವಶನ್ನ ನೀವು ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸು ಯಾವ್ಯಾವ ಒಂದು ಚಾಪ್ಟರ್ ಅಲ್ಲಿ ರೈಸ್ ಆಗಿದೆ ಅಂತ ನೋಡಿಕೊಂಡು ಇದಕ್ಕೆ मस्ट एंड शुड प्रिपेर आगे तुम्हें इंपारटे टू ए क्लास आर कॉल्ड टू ए क्लास आर कॉल्ड क्लास लिमिट्स ಇಲ್ಲಿ ಫಿಲಿಂದ ಬ್ಲ್ಯಾಂಕ್ಸಿಗೆ ಬ್ರಾಕೆಟ್ ಅಲ್ಲಿ ಆನ್ಸರ್ ಇಲ್ಲ ಬಟ್ ಈ ಸಲ ನಿಮಗೆ ಏನ್ ಕ್ವಶನ್ ಪೇಪರ್ ಬರುತ್ತೆ ಮಿಟರ್ಮ್ ಎಕ್ಸಾಮ್ ಗೆ ಅದರಲ್ಲಿ ಆ ಫಿಲ್ ಇಂದ ಬ್ಲಾಂಕ್ಸಿಗೆ ಬರುವಂತಹ ಆನ್ಸರ್ಸ್ ಗಳನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ಬಟ್ ಅದು ನೀವು ಕರೆಕ್ಟ್ ಆಗಿರುವ ಆನ್ಸರ್ನ ಸೆಲೆಕ್ಟ್ ಮಾಡಿ ಯಾವ ಡ್ಯಾಶ್ಗೆ ಯಾವ ಆನ್ಸರ್ ಅಂತ ಬರೀಬೇಕು ಡ್ಯಾಶ್ ಆಫ್ ದ ಟೇಬಲ್ ಕಂಟೈನ್ಸ್ ಆಕ್ಚುವಲ್ ಡಾಟಾ ಅಂತ ಇದೆ ಆನ್ಸರ್ ಬಾಡಿ ಆಫ್ ದ ಟೇಬಲ್ ಕಂಟೇನ್ಸ್ ಆಕ್ಚುವಲ್ ಡಾಟಾ ಬಿಫೋರ್ ಇಂಡಿಪೆಂಡೆನ್ಸ್ ದ ಇಂಡಿಯಾಸ್ ಸ್ಟ್ಯೂಟ್ ಇಂಡಸ್ಟ್ರೀಸ್ ಕಾನ್ಸಂಟ್ರೇಟೆಡ್ ಇನ್ ಡ್ಯಾಶ್ ಪಾರ್ಟ್ ಆಫ್ ದ ಕಂಟ್ರಿ ಈಸ್ಟರ್ನ್ ಪಾರ್ಟ್ ಆರ್ ಬಿ ಐ ರೆಗ್ಯುಲೇಟ್ಸ್ ಡ್ಯಾಶ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫೈನಾನ್ಷಿಯಲ್ ಸೆಕ್ಟರ್ ಸೊ ಫಿಫ್ತ್ ಒಂದು ಈ ಚಾಪ್ಟರ್ ನಿಮಗಿಲ್ಲ ಹಾಗಾಗಿ ಫೋರ್ ಕ್ವಶನ್ಸ್ ಯಾವ ಯಾವ ಚಾಪ್ಟರ್ ಅಲ್ಲಿ ಬಂದಿದೆ ಅದರಲ್ಲಿ ರಿಮೈನಿಂಗ್ ಇನ್ನೊಂದು ತ್ರೀ ಫೋರ್ ಆರ್ ಟು ಫಿಲ್ ದ ಬ್ಲಾಂಕ್ಸ್ ಇರಬಹುದು ಅದನ್ನ ನೀವು ನೋಡ್ಕೊಳ್ಬೇಕು ಸೊ ಒಂದು ಚಾಪ್ಟರ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಫೈವ್ ಫಿಲ್ ದ ಬ್ಲಾಂಕ್ಸ್ ಅನ್ನು ತೆಗಿಬಹುದು ಅದರಲ್ಲಿ ಒನ್ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ರಿಮೈನಿಂಗ್ ಫೋರ್ ಅಥವಾ ತ್ರೀನು ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನ ಓದ್ಕೊಳ್ಳಿ ನೆಕ್ಸ್ಟ್ ಈಸಿಯಾಗಿ ಫೈವ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡುವಂತಹ ಒಂದು ಮೇನ್ ಅಂತ ಹೇಳಿದ್ರೆ ಅದು ಮ್ಯಾಥ್ ಫಾಲೋಯಿಂಗ್ ಆಗಿರುತ್ತೆ ಪರ್ಸನಲ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಸೊ ಪರ್ಸನಲ್ ಇಂಟರ್ವ್ಯೂ ಅಂತ ಹೇಳೋದು ಮೋರ್ ಎಕ್ಸ್ಪೆನ್ಸಿವ್ ಹಿಯರ್ ಪರ್ಸನಲ್ ಇಂಟರ್ವ್ಯೂ ಜೊತೆಗೆ ಇನ್ನೂ ರಿಮೈನಿಂಗ್ ಒಂದು ನಾಲ್ಕು ಕಾನ್ಸೆಪ್ಟ್ ಇದೆ ಅಂದ್ರೆ ಮ್ಯಾಥ್ ಫಾಲೋಯಿಂಗ್ ಯಾವ್ದು ಬರಬಹುದು ಅಂತ ಆ ಚಾಪ್ಟರ್ ಎಲ್ಲ ನೋಡ್ಕೊಳ್ಬೇಕು ಸೆನ್ಸಸ್ ಅಂತ ಇದೆ ಕವರ್ಸ್ ಎವ್ರಿ ಇಂಡಿವಿಜುವಲ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ ಇಂಪ್ರೂವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ನೆಕ್ಸ್ಟ್ ಒನ್ ಹೆಚ್ ವಿ ಸೀಡ್ಸ್ ಅಂತ ಇದೆ ಇದಕ್ಕೆ ಆನ್ಸರ್ ಸೀಡ್ಸ್ ದಟ್ ಗಿವ್ ಲಾರ್ಜ್ ಪ್ರಪೋರ್ಷನ್ ಆಫ್ ಔಟ್ಪುಟ್ ಸಬ್ಸಿಡಿ ಅಂತ ಇದೆ ದ ಮಾನಿಟರಿ ಅಸಿಸ್ಟೆನ್ಸ್ ಗಿವನ್ ಬೈ ಗವರ್ನಮೆಂಟ್ ಫಾರ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಸೊ ಇದಿಷ್ಟು ಕೂಡ ಮ್ಯಾಥ್ ಫಾಲೋಯಿಂಗ್ ನೆಕ್ಸ್ಟು ಒನ್ ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಅಲ್ಲಿ ಸಿಕ್ಸ್ಟೀನ್ ಲಾಸ್ಟ್ ಕ್ವೆಶನ್ ಏನಿದೆ ಅದು ಪವರ್ಟಿ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಅದು ಬಿಟ್ಟು ವಾಟ್ ಈಸ್ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಾಟ್ ಈಸ್ ಚಾರ್ಟ್ ಗಿವ್ ದ ಮೀನಿಂಗ್ ಆಫ್ ಪ್ರೈವಟೈಸೇಷನ್ ಎಕ್ಸ್ಪ್ಯಾಂಡ್ ಗ್ಯಾಟ್ ಏನಿದೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಸೊ ಈ ಒಂದು ಕ್ವಶನ್ಸು ಯಾವ ಚಾಪ್ಟರಲ್ಲಿ ಬಂದಿದೆಯೋ ಆ ಚಾಪ್ಟರ್ನ ನೀಟಾಗಿ ನೋಡ್ಕೊಳ್ಬೇಕು ಸೊ ಇಲ್ಲಿ ಫಸ್ಟ್ ಕ್ವೆಶನ್ ವಾಟ್ ಈಸ್ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ What is univariate frequency distribution? The univariate frequency is a frequency distribution of a single variable. Second one, what is pie chart? Pie chart is a type of graph in which a circle is divided into sectors that each represent a proportion of the whole. Next to give the meaning of privatization. ಪ್ರೈವೇಟೈಸೇಷನ್ ಇಂಪ್ಲೈಸ್ ದ ಶೆಡ್ಡಿಂಗ್ ಆಫ್ ದ ಓನರ್ಶಿಪ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಎ ಗೌರ್ನಮೆಂಟ್ ಓನ್ಡ್ ಎಂಟರ್ಪ್ರೈಸ್ ನೆಕ್ಸ್ಟ್ ಒನ್ ಎಕ್ಸ್ಪ್ಯಾಂಡ್ ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್ ಸೊ ಇದನ್ನ ನೀವು ಗ್ಯಾಟಿಗೆ ಬಿಡಿಸಿ ಬರಿಬೇಕಾಗುತ್ತೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಚಾಪ್ಟರ್ ಒನ್ ನಲ್ಲಿ ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತೆ ಟೂ ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಜನರಲಿ ಇನ್ ವಿಚ್ ತ್ರೀ ಪಾರ್ಟ್ಸ್ ಎಕನಾಮಿಕ್ಸ್ ಈಸ್ ಡಿಸ್ಕಸ್ಡ್ ಜನರಲಿ ಇನ್ ವಿಚ್ ತ್ರೀ ಪಾರ್ಟ್ಸ್ ಎಕನಾಮಿಕ್ಸ್ ಈಸ್ ಡಿಸ್ಕಸ್ಡ್ ಅಂತ ಇದೆ ಜಸ್ಟ್ ತ್ರೀ ಪಾರ್ಟ್ಸ್ ಯಾವುದು ಅನ್ನೋದನ್ನು ಬರೆದ್ರೆ ಸಾಕು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಕನ್ಸಂಪ್ಷನ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಈ ಚಾಪ್ಟರ್ ನೋಟ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಅದರಲ್ಲಿ ಈ ಒಂದು ಕ್ವೆಶನ್ ಇದೆ ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಪೈಲಟ್ ಸರ್ವೆ ಗಿವ್ ದ ಮೀನಿಂಗ್ ಆಫ್ ಪೈಲಟ್ ಸರ್ವೆ ಚಾಪ್ಟರ್ ಟು ಕಲೆಕ್ಷನ್ ಆಫ್ ಡೇಟಾ ಏನಿದೆ ಈ ಚಾಪ್ಟರ್ ಅಲ್ಲಿ ಕೇಳಿರುವಂತಹ ಟೂ ಮಾರ್ಕ್ಸ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಸೊ ಈ ಚಾಪ್ಟರ್ ನೋಟ್ಸ್ ಕೂಡ ಕೊಟ್ಟಿದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಈ ಚಾಪ್ಟರ್ ಅಲ್ಲಿ ಟೋಟಲ್ ಆಗಿ ಸಿಕ್ಸ್ ಕ್ವಶನ್ಸ್ ಕೊಟ್ಟಿದ್ದೀನಿ ಟೂ ಮಾರ್ಕ್ಸ್ಗೆ ಅಷ್ಟು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ ಹಿಯರ್ ಪೈಲಟ್ ಸರ್ವೆ ಮೀನ್ಸ್ ಪೈಲಟ್ ಸರ್ವೆ ಈಸ್ ಅ ಸ್ಮಾಲ್ ಟ್ರಯಲ್ ಸರ್ವೆ ಅಂಡರ್ಟೇಕನ್ ಬಿಫೋರ್ ದ ಮೇನ್ ಸರ್ವೆ ಈಸ್ ಕಂಡಕ್ಟೆಡ್ ಇಟ್ ಈಸ್ ದ ಪ್ರೀ ಟೆಸ್ಟಿಂಗ್ ಆಫ್ ಕ್ವಶನೈರ್ ವಿತ್ ಎ ಸ್ಮಾಲ್ ಗ್ರೂಪ್ ಆಫ್ ದ ಯೂನಿವರ್ಸ್ ಟು ಗೆಟ್ ಪ್ರಿಲಿಮಿನರಿ ಐಡಿಯಾ ಅಬೌಟ್ ದ ಮೇನ್ ಸರ್ವೆ ಅಂಡ್ ಟು ನೋ ದ ಶಾರ್ಟ್ ಕಮಿಂಗ್ಸ್ ಅಂಡ್ ಡ್ರಾಬ್ಯಾಕ್ಸ್ ಆಫ್ ದ ಕ್ವಶನೈರ್ ನೆಕ್ಸ್ಟ್ ಕ್ವೆಶನ್ ನಿಮಗೆ ಚಾಪ್ಟರ್ ತ್ರೀ ಆರ್ಗನೈಸೇಷನ್ ಆಫ್ ಡೇಟಾ ಏನಿದೆ ಈ ಚಾಪ್ಟರ್ ಅಲ್ಲಿ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಬಂದಿರುವಂತದ್ದು ಸೊ ಈ ಚಾಪ್ಟರ್ ಅಲ್ಲೂ ಕೂಡ ಟೋಟಲ್ ಆಗಿ ಟೂ ಮಾರ್ಕ್ಸ್ ಇನ ಕ್ವಶನ್ಸ್ ಫೈವ್ ಇದೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಆಲ್ರೆಡಿ ಈ ಚಾಪ್ಟರ್ ಇಂದು ಕೂಡ ನಾನು ಕಂಪ್ಲೀಟ್ ನಿಮಗೆ ಇಂಪಾರ್ಟೆಂಟ್ ಆಗಿ ಯಾವ ಯಾವ ಟಾಪಿಕ್ ಕವರ್ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದೀನಿ ಸೊ ಇಲ್ಲಿ ವಾಟ್ ಈಸ್ ಫ್ರೀಕ್ವೆನ್ಸಿ ಅನ್ನ ಕೇಳಿದ್ದಾರೆ ಸೊ ಇದೇ ರೀತಿ ಇನ್ಕ್ಲೂಸಿವ್ ಮೆಥಡ್ ಎಕ್ಸ್ಕ್ಲೂಸಿವ್ ಮೆಥಡ್ ಕೇಳಬಹುದು ಮೆನ್ಷನ್ ದ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಕೇಳಬಹುದು ಮೆನ್ಷನ್ ದ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಕೇಳಬಹುದು ಆರ್ ಮಿಡ್ ಪಾಯಿಂಟ್ ನ ಔಟ್ ಮಾಡುವಂತಹ ಫಾರ್ಮುಲಾ ಯಾವುದು ಅಂತ ಕೂಡ ಟೂ ಮಾರ್ಕ್ಸ್ ಗೆ ಕೇಳಬಹುದು ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಬಹುದು ಇಲ್ಲಿ ವಾಟ್ ಈಸ್ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಆಫ್ ಆನ್ ಫ್ರೀಕ್ವೆನ್ಸಿಷನ್ ಮೀನ್ಸ್ ಹೌ ಮೆನಿ ಟೈಮ್ ಅಕ್ಕರ್ಸ್ ಇನ್ ದ ರಾ ಡೇಟಾ ದ ಕ್ಲಾಸ್ ಫ್ರೀಕ್ವೆನ್ಸಿ ದ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಅ ಪರ್ಟಿಕ್ಯುಲರ್ ಕ್ಲಾಸ್ ಅಂತ ಬರೀಬೇಕು ನೆಕ್ಸ್ಟ್ ಒನ್ ವಾಟ್ ಆರ್ ದ ಟೈಪ್ಸ್ ಆಫ್ ಬಾರ್ ಡಯಾಗ್ರಾಮ್ ಅಂತ ಇದೆ ಈ ಚಾಪ್ಟರ್ ನೋಟ್ಸ್ ಇನ್ನು ನಾನು ಕೊಡಲಿಲ್ಲ ಹಾಗಾಗಿ ಇದರಲ್ಲಿ ಬರುವಂತಹ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ನೋಡ್ಕೊಳ್ಬೇಕು ಟೈಮ್ ತುಂಬಾ ಶಾರ್ಟ್ ಇದೆ ಹಾಗಾಗಿ ನೆಕ್ಸ್ಟ್ ಏನಾದರೂ ನಿಮಗೆ ಕೊಡ್ಲಿಕ್ಕೆ ಪಾಸಿಬಿಲಿಟಿ ಇದ್ರೆ ನಾನು ಖಂಡಿತ ನೋಟ್ಸ್ನ ಕೊಡ್ತೀನಿ ಸಿಂಪಲ್ ಬಾರ್ ಡಯಾಗ್ರಾಮ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ ಡಿವಿಯೇಷನ್ ಬಾರ್ ಡಯಾಗ್ರಾಮ್ ಟೋಟಲಿ ಫೈವ್ ಟೈಪ್ಸ್ ಟೂ ಮಾರ್ಕ್ಸ್ ಕೇಳಿರೋದ್ರಿಂದ ಫೋರ್ ಬರೆದ್ರೆ ಸಾಕಾಗುತ್ತೆ ಸಿಂಪಲ್ ಬಾರ್ ಡಯಾಗ್ರಾಮ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಡಿವಿಯೇಷನ್ ಬಾರ್ ಡಯಾಗ್ರಾಮ್ ನೆಕ್ಸ್ಟ್ ಟೂ ಮಾರ್ಕ್ಸ್ ಗೆ ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ನ ನ ಸೊ ಪ್ರಾಬ್ಲಮಲ್ಲಿ ಅಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು ಕ್ಯಾಲ್ಕುಲೇಟ್ ದ ಅರಿಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಸೊ ಒಂದಿಷ್ಟು ಡೇಟಾವನ್ನ ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡಿಕೊಂಡು ಅರಿಥಮೆಟಿಕ್ ಮೀನ್ ನ ನೀವು ಔಟ್ ಮಾಡಬೇಕು ಅಲ್ಲಿ ಏನಿಲ್ಲ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಕೊಟ್ಟಿದ್ದಾರೆ ಟೆನ್ ಸ್ಟೂಡೆಂಟ್ಸ್ ಇದ್ದಾರೆ ಆ ಟೆನ್ ಸ್ಟೂಡೆಂಟ್ಸ್ ಏನೇನು ಮಾರ್ಕ್ಸ್ ತಗೊಂಡಿದ್ದಾರೆ ಪರ್ ಹೆಡ್ ಅನ್ನೋದನ್ನು ಕೊಟ್ಟಿದ್ದಾರೆ ತರ್ಟಿ ಸಿಕ್ಸ್ಟಿ ಟು ಫೋರ್ಟಿ ಸೆವೆನ್ ಟ್ವೆಂಟಿ ಫೈವ್ ಫಿಫ್ಟಿ ಟು ತರ್ಟಿ ನೈನ್ ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಟ್ವೆಲ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ನೀವೇನು ಮಾಡಬೇಕು ಅವರೇನು ಕೊಟ್ಟಿದ್ದಾರೆ ಡೇಟಾ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕಾಗತ್ತೆ ಸೊ ಅಲ್ಲಿ ಟೋಟಲ್ ಅವ್ರೇನು ಮಾರ್ಕ್ಸ್ ತೆಗ್ದಿದ್ದಾರೆ ಮಕ್ಕಳು ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ತೆಗ್ದಿರುವ ಮಾರ್ಕ್ಸನ್ನು ಅಷ್ಟು ಮಾರ್ಕ್ಸನ್ನು ನೀವೇನು ಮಾಡಿ ಪ್ಲಸ್ ಮಾಡಿ ಮೀನ್ಸ್ ಆ್ಯಡ್ ಮಾಡಿ ಆ್ಯಡ್ ಮಾಡಿದಾಗ ತರ್ಟಿ ಸಿಕ್ಸ್ಟಿ ಟು ಫೋರ್ಟಿ ಸೆವೆನ್ ಟ್ವೆಂಟಿ ಫೈವ್ ಫಿಫ್ಟಿ ಟು ತರ್ಟಿ ನೈನ್ ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಟ್ವೆಲ್ ಟ್ವೆಂಟಿ ಫೋರ್ ಇದಿಷ್ಟು ನೀವು ಆ್ಯಡ್ ಮಾಡಿದಾಗ ಇದಕ್ಕೆ ಟೋಟಲ್ಲು ಫೋರ್ ಹಂಡ್ರೆಡ್ ತರ್ಟೀನ್ ಬರುತ್ತೆ ಓಕೆನಾ ಎಸ್ ಫೋರ್ ಹಂಡ್ರೆಡ್ ತರ್ಟೀನ್ ಬರುತ್ತೆ ಹಿಯರ್ ಈ ಫೋರ್ ಹಂಡ್ರೆಡ್ ತರ್ಟೀನ್ ಏನಿದೆ ಇದು ಸಿಗ್ಮಾ ಎಕ್ಸ್ ಸಿಗ್ಮಾ ಮೀನ್ಸ್ ಟೋಟಲ್ ಹಿಯರ್ ಸಿಗ್ಮಾ ಎಕ್ಸ್ ಅಂತ ಹೇಳಿದ್ರೆ ಟೆನ್ ಸ್ಟೂಡೆಂಟ್ಸು ಎಷ್ಟು ಮಾರ್ಕ್ಸ್ನ ತಗೊಂಡಿದ್ದಾರೆ ಅದನ್ನ ಟೋಟಲ್ ಮಾಡಿದಾಗ ಸಿಕ್ಕಿರುವಂಥದ್ದು ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ನ ಡಿವೈಡೆಡ್ ಬೈ ಎನ್ ಅಂತ ಮಾಡಿ ಹಿಯರ್ ಎನ್ ಮೀನ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೋರ್ ಹಂಡ್ರೆಡ್ ಥರ್ಟಿ ಡಿವೈಡೆಡ್ ಬೈ ಟೆನ್ ಸೊ ವಿಲ್ ಗೆಟ್ ಫೋರ್ಟಿ ಒನ್ ಪಾಯಿಂಟ್ ತ್ರೀ ದಿಸ್ ಈಸ್ ದ ಅರಿಥಮೆಟಿಕ್ ಮೀನ್ ಆನ್ಸರ್ ನೆಕ್ಸ್ಟ್ ಒನ್ ಹೌ ಡು ಯು ಕ್ಲಾಸಿಫೈ ಮಾಡಲ್ ಸೀರೀಸ್ ಅಂತ ಕೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯುನಿ ಮಾಡಲ್ ಬೈ ಮಾಡಲ್ ಮಲ್ಟಿ ಮಾಡಲ್ ಯೂನಿ ಮಾಡಲ್ ಬೈ ಮಾಡಲ್ ಮಲ್ಟಿ ಮಾಡಲ್ ಇಂಪಾರ್ಟೆಂಟು ನೋಡ್ಕೊಳ್ಬೇಕು ನೆಕ್ಸ್ಟ್ ಒನ್ ಪಾರ್ಟ್ ಟೂಗೆ ಸಂಬಂಧಪಟ್ಟಂತೆ ಟೂ ಮಾರ್ಕ್ಸ್ನ ಕ್ವಶನ್ಸ್ ಲಿಸ್ಟ್ ಔಟ್ ದ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಗೂಡ್ಸ್ ಆಫ್ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್ ಇದಕ್ಕೆ ಆನ್ಸರು ರಾ ಸಿಲ್ಕ್ ಕಾಟನ್ ವೂಲ್ ಶುಗರ್ ನೆಕ್ಸ್ಟ್ ಒನ್ ರೈಟ್ ದ ಟು ಅಡ್ವಾಂಟೇಜಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕೇಳಿದರೆ ದೇ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ದೇ ರಿಕ್ವೈರ್ ಲೆಸ್ ಕ್ಯಾಪಿಟಲ್ ದೇ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ They require less capital. Next one, give the meaning of tariffs and quotas. Here, tariffs means tariff refers to the taxes on imported goods imposed by the government. Quotas refers to quantitative restrictions imposed by the government by specifying the quantity of goods which can be imported during a specified time. ನೆಕ್ಸ್ಟ್ ಒನ್ ವಾಟ್ ಆರ್ ದ ಸರ್ವೀಸಸ್ ಆಫ್ ಔಟ್ಸೋರ್ಸಿಂಗ್ ಅಂತ ಒಂದು ಕ್ವಶನ್ ಇದೆ ಸೊ ಇದಕ್ಕೆ ಆನ್ಸರು ಔಟ್ಸೋರ್ಸಿಂಗ್ ಸರ್ವೀಸಸ್ ಲೀಗಲ್ ಅಡ್ವೈಸ್ ಕಂಪ್ಯೂಟರ್ ಸರ್ವೀಸ್ ಅಡ್ವರ್ಟೈಸ್ಮೆಂಟ್ ಮೆಡಿಕಲ್ ನೆಕ್ಸ್ಟ್ ಒನ್ ವಟ್ ಡೂ ಯು ಮೀನ್ ಬೈ ಡಿಸ್ಇನ್ವೆಸ್ಟ್ಮೆಂಟ್ ಇದೇ ಚಾಪ್ಟರ್ ಅಲ್ಲೇ ಬರುವಂಥದ್ದು ವಟ್ ಯು ಮೀನ್ ಬೈ ಡಿಸ್ಇನ್ವೆಸ್ಟ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ರೆಫರ್ಸ್ ಟು ದ ಸೇಲ್ ಆಫ್ ಪಾರ್ಟ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಟು ದ ಜನರಲ್ ಪಬ್ಲಿಕ್ ನೆಕ್ಸ್ಟ್ ಪಾರ್ಟ್ ಸಿ ಯಲ್ಲಿ ಫೋರ್ ಮಾರ್ಕ್ಸ್ ನಶನ್ಸ್ನ ಕೇಳಿರುವಂಥದ್ದು ಸೊ ಈ ಪಾರ್ಟ್ ಏನಿದೆ ಈ ಪಾರ್ಟ್ ಅಲ್ಲಿ ಪಾರ್ಟ್ ಒನ್ ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ನೆಕ್ಸ್ಟ್ ಸೇಮ್ ಫೋರ್ ಮಾರ್ಕ್ಸಿನ ಕ್ವಶನ್ಸು ಪಾರ್ಟ್ ಟೂ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಸೊ ಯಾವ್ಯಾವ ಚಾಪ್ಟರ್ ಇನ್ಕ್ಲೂಡ್ ಆಗಿದೆ ಯಾವ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಅನ್ನೋದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್ ಎಕ್ಸ್ಪ್ಲೈನ್ ವಿತ್ ದ ಎಕ್ಸಾಂಪಲ್ ಅಂತ ಇದೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಂಟಿನ್ಯೂಯಸ್ ಅಂಡ್ ಡಿಸ್ಕ್ರೀಟ್ ವೇರಿಯೇಬಲ್ಸ್ ಅಂತ ಇದೆ ಡ್ರಾ ದ ಫಾರ್ಮ್ಯಾಟ್ ಆಫ್ ಎ ಟೇಬಲ್ ಅಂಡ್ ಐಡೆಂಟಿಫೈ ದ ಕಾಂಪೊನೆಂಟ್ಸ್ ಅಂತ ಇದೆ ನೆಕ್ಸ್ಟ್ ಬಾರ್ ಡಯಾಗ್ರಾಮ್ ನ ಹಾಕಿ ಅಂತ ಹೇಳಿದರೆ ಕೆಲವೊಂದಿಷ್ಟು ಡೇಟನ ಇಲ್ಲಿ ಕೊಟ್ಟಿದ್ದಾರೆ ಇಯರ್ಸ್ ನಂಬರ್ ಆಫ್ ಕಾರ್ಸ್ ಅಂತ ಹೇಳಿಕೊಂಡು ಡೇಟಾ ಕೊಟ್ಟಿದ್ದಾರೆ ಸೊ ಕೇಳಿರುವಂತದ್ದು ಬಾರ್ ಡಯಾಗ್ರಮ್ ನೆಕ್ಸ್ಟ್ ನೇಮ್ ಅಂಡ್ ಡಿಫೈನ್ ಎನಿ ತ್ರೀ ಸ್ಟ್ಯಾಟಿಸ್ಟಿಕಲ್ ಆವರೇಜ್ ಅಂತ ಒಂದು ಕ್ವಶನ್ ನ ಕೇಳಿದ್ದಾರೆ ನೆಕ್ಸ್ಟ್ ಪಾರ್ಟ್ ಟೂಗೆ ಸಂಬಂಧಪಟ್ಟಂತೆ ಇಂಡಿಕೇಟ್ ದ ವಾಲ್ಯೂಮ್ ಅಂಡ್ ಡೈರೆಕ್ಷನ್ ಆಫ್ ಟ್ರೇಡ್ ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ವಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್ ಡ್ಯೂರಿಂಗ್ ಕಲೋನಿಯಲ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ ಅದೊಂದು ಕ್ವಶನ್ ಕೇಳಿದ್ದಾರೆ ರೈಟ್ ಎ ಶಾರ್ಟ್ ನೋಟ್ ಆನ್ ಗ್ರೀನ್ ರೆವಲ್ಯೂಷನ್ ರೈಟ್ ಎ ನೋಟ್ ಆನ್ ಡಬ್ಲ್ಯೂಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬ್ಯಾಕ್ ಗ್ರೌಂಡ್ ಆಫ್ ಎಕನಾಮಿಕ್ ರಿಫಾರ್ಸ್ ಇನ್ ಇಂಡಿಯಾ ಸೊ ಇದಿಷ್ಟು ಕ್ವಶನ್ಸ್ನ ನೀವು ನೋಡ್ಕೊಳ್ಬೇಕು ನೆಕ್ಸ್ಟ್ ಫಾರ್ಟಿ ಬೇಡ ಅದು ಪವರ್ಟಿ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಆ ಚಾಪ್ಟರ್ ನಿಮ್ಗೆ ಇವಾಗ ಇಲ್ಲ ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ ಸಿಕ್ಸ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಾಗೆ ಲಿಸ್ಟ್ ದ ಫೋರ್ ಕ್ವಶನ್ಸ್ ಟು ಬಿ ಅಡ್ರೆಸ್ಡ್ ವೈಲ್ ಪ್ರಿಪೇರಿಂಗ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ ಟೂ ಆಫ್ ದೆಮ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಒಂದಿಷ್ಟು ಡೇಟಾ ನ ಕೊಟ್ಟಿದ್ದಾರೆ ಆ ಡೇಟಾ ನ ನೀವು ಯೂಸ್ ಮಾಡಿಕೊಂಡು ಡ್ರಾ ಎ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಬೈ ಯೂಸಿಂಗ್ ದೀಸ್ ಡೇಟಾಸ್ ಸೊ ಬಾರ್ ಡಯಾಗ್ರಾಮ್ ಆಗಿರಬಹುದು ಕಾಂಪೊನೆಂಟ್ ಡಯಾಗ್ರಾಮ್ ಆಗಿರಬಹುದು ಅದು ಎರಡೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗೆ ಎರಡು ನೋಡ್ಕೊಳ್ಬೇಕು ಹಿಯರ್ ಬಾರ್ ಡಯಾಗ್ರಾಮ್ ನ ಫೋರ್ ಮಾರ್ಕ್ಸ್ಗೆ ಕೇಳಿ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ನ ಸಿಕ್ಸ್ ಮಾರ್ಕ್ಸ್ ಗೆ ಕೇಳಿದ್ದಾರೆ ಸೊ ಡಯಾಗ್ರಾಮ್ ಡ ಏನು ಬಾರ್ ಡಯಾಗ್ರಾಮ್ಸ್ ಅಲ್ಲಿ ಏನೇನು ಟೈಪ್ಸ್ ಗಳಿದೆ ಏನೇನು ಲೆಕ್ಕಗಳು ನಿಮಗೆ ಬಂದಿದೆ ಪ್ರಾಬ್ಲಮ್ಸ್ ಬಂದಿದೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಅರಿಥಮೆಟಿಕ್ ಮೀನು ಟೂ ಮಾರ್ಕ್ಸ್ ಗೆ ಫೈಂಡ್ ಔಟ್ ಮಾಡಿ ಅಂತ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳಿದ್ರು ಸೊ ಇಲ್ಲಿ ಕ್ಯಾಲ್ಕುಲೇಟ್ ಅರಿಥಮೆಟಿಕ್ ಮೀನ್ ಬೈ ಡೈರೆಕ್ಟ್ ಮೆಥಡ್ ಅಸ್ಯೂಮ್ಡ್ ಮೀನ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ಸ್ ಅಂದರೆ ಕೊಟ್ಟಿರುವಂತಹ ಡೇಟಾಸ್ಗಳನ್ನ ಯೂಸ್ ಮಾಡಿಕೊಂಡು ಹಿಯರ್ ಡೈರೆಕ್ಟ್ ಮೆಥಡ್ ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥೆಡ್ ಏನಿದೆ ಎರಡು ಮೆಥೆಡ್ನ ಯೂಸ್ ಮಾಡಿಬಿಟ್ಟು ನೀವು ಲೆಕ್ಕವನ್ನು ಮಾಡಬೇಕು ಇದಕ್ಕೆ ಸಿಕ್ಸ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹಿಯರ್ ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಏನಿದೆ ಈ ಫಾರ್ಮುಲಾ ಹಾಕ್ತೀವಿ ಆದರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಬಂದಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿವೈಡೆಡ್ ಬೈ ಎನ್ ಇನ್ ಟು ಸಿ ಹಾಕ್ತೀವಿ ಅದು ನೆನ್ಪಿರಬೇಕು ಅದು ಸ್ಟೆಪ್ ಡಿವಿಯೇಷನ್ ಮೆಥಡು ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನೀವು ಪ್ರಾಬ್ಲಮ್ನ ಮಾಡಬೇಕಾಗುತ್ತೆ ಸೊ ಅವರಲ್ಲಿ ಫಾರ್ ದ ಫಾಲೋಯಿಂಗ್ ಡೇಟಾ ಅಂತ ಹೇಳಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಫೈವ್ ಸೆವೆಂಟಿ ಏಯ್ಟ್ ಫಿಫ್ಟಿ ಏಯ್ಟ್ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ನೆಕ್ಸ್ಟ್ ಒನ್ ತ್ರೀ ಕ್ವಶನ್ಸ್ ಇದೆ ಇಲ್ಲಿ ತ್ರೀಯಲ್ಲಿ ಒಂದು ಪವರ್ಟಿಗೆ ಸಂಬಂಧಪಟ್ಟಿದ್ದು ಸೊ ಇದು ನಿಮಗೀಗ ಕೇಳೋದಿಲ್ಲ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಲಿಬರಲೈಸೇಷನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕರೆಕ್ಟ್ ಆಗಿ ನೋಡಿಕೊಳ್ಬೇಕು ಎಕ್ಸ್ಪ್ಲೈನ್ ದ ಸ್ಟೇಟಸ್ ಆಫ್ ಇಂಡಿಯಾ ಅಗ್ರಿಕಲ್ಚರ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಕೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಪಾರ್ಟ್ ಇ ಅಲ್ಲಿ ಕೇಳುವಂಥದ್ದು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಒಂದು ಕೆಲವೊಂದು ಬ್ಯಾಂಕ್ಸ್ಗಳನ್ನ ಕೊಟ್ಟು ಇದು ನ್ಯಾಷನಲೈಸ್ಡ್ ಪ್ರೈವೇಟೋ ಫಾರಿನ್ ಬ್ಯಾಂಕ್ಸೋ ಅಂತ ಹೇಳಿಕೊಂಡು ಡಿವೈಡ್ ಮಾಡಿ ಅಂತ ಕೇಳ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಇಲ್ಲಿ ಪವರ್ಟಿ ಲೈನು ನಿಮಗೆ ಕೇಳೋದಿಲ್ಲ ಫಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಂ ಬಗ್ಗೆ ಒಂದು ಕ್ವಶನ್ ಏರ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ಕೊಂಡು ಕೇಳ್ತಾರೆ ಅಂದ್ರೆ ಗುಡ್ ಕ್ವೇಶನ್ ಏರ್ನ ಪ್ರಿಪೇರ್ ಮಾಡಬೇಕು ಮಿಡ್ ಡೇ ಮೀಲ್ಸ್ ಬಗ್ಗೆ ನೀವು ಸೊ ಆ ಆ ಒಂದು ಕ್ವಶನ್ ಪ್ರಿಪೇರ್ ಮಾಡಿದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಸಿಗುತ್ತೆ ಸೊ ಈ ಹಿಂದೆ ನಾನು ಚಾಪ್ಟರ್ ಟು ಏನಿದೆ ಕಲೆಕ್ಷನ್ ಆಫ್ ಡೇಟಾ ಏನಿದೆ ಈ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳುವಾಗ ಅದರಲ್ಲಿ ಬರುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಮಿಡ್ ಡೇ ಮೀಲ್ಸ್ ಗೆ ಸಂಬಂಧಪಟ್ಟಿರೋದಾಗಿತ್ತು ಸೊ ಅಲ್ಲಿ ಹೇಳಿದ್ದೆ ಕ್ವಶನ್ ಏರ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂದ್ರೆ ಯಾವ್ಯಾವ ರೀತಿ ಕ್ವಶನ್ಸ್ನ ಕೊಡಬೇಕು ಅದಕ್ಕೆ ಆಪ್ಷನ್ಸ್ನ ಏನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಸೊ ಅದನ್ನ ಕರೆಕ್ಟ್ ಆಗಿ ನೋಡಿಕೊಂಡು ನೀವು ಬರದ್ರೆ ಫೈವ್ ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು ಸೊ ಇದು ಕ್ವಶನ್ ಏರ್ ಆಗಿತ್ತು ಟೋಟಲ್ ಆಗಿ ನಾನು ಕ್ವಶನ್ಸ್ ಗಳನ್ನ ಕೊಟ್ಟಿರುವಂತದ್ದು ನೋಡಿ ಹೇಗೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅದಕ್ಕೆ ಆಪ್ಷನ್ಸ್ ಗಳು ಹೇಗಿದೆ ಅನ್ನೋದನ್ನ ನೋಡಿ ಇದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಡಿಯೋ ಇದೆ ಅದನ್ನ ವಾಚ್ ಮಾಡಿ ಸೊ ಇದಿಷ್ಟು ಕೂಡ ಟೂ ತೌಸಂಡ್ ಟ್ವೆಂಟಿ ಟೂ ಏನಿದೆ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಡೆದಿರುವಂತಹ ಮಿಡ್ ಟರ್ಮ್ ಎಕ್ಸಾಮಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಪೇಪರು ಇಲ್ಲಿ ಫೋರ್ ಮಾರ್ಕ್ಸು ಸಿಕ್ಸ್ ಗೆ ನಂಗೆ ಆನ್ಸರ್ ಹೇಳಲಿಕ್ಕಾಗಿಲ್ಲ ಬಟ್ ಕ್ವಶನ್ಸ್ನ ಹೇಳಿದ್ದೀನಿ ಸೊ ಯಾವ್ದಾವುದು ಬಾರ್ ಡಯಾಗ್ರಾಮ್ ಕಾಂಪೊನೆಂಟ್ ಬಾರ್ ಅರಿಥಮೆಟಿಕ್ ಮೀನು ಯಾವ ಮೆಥಡಲ್ಲಿ ಕೇಳ್ತಾರೆ ಅನ್ನೋದಾಗಿರ್ಬೋದು ಕೆಲವೊಂದಿಷ್ಟು ಥಿಯರಿ ಕ್ವಶನ್ಸ್ಗಳಾಗಿರ್ಬೋದು ಏರಿಯಾಸ್ ಆಫ್ ಲಿಬರಲೈಸೇಷನ್ ಆಗಿರ್ಬೋದು ಫಸ್ಟ್ ಚಾಪ್ಟರಲ್ಲಿ ಬರುವಂಥ ಕ್ವಶನ್ಸ್ಗಳಾಗಿರ್ಬೋದು ಇದೆಲ್ಲ ಬೇಸಿಕ್ ನಿಮಗೀಗ ಗೊತ್ತಾಯಿತು ಸೊ ಕ್ವಶನ್ಸ್ ಯಾವ ರೀತಿ ರೈಸ್ ಆಗುತ್ತೆ ಅಂತ ಹೇಳಿಕೊಂಡು ಇದನ್ನು ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತಾ ಹೋಗಿ ಸೊ ಇನ್ನೂ ಒಂದು ಎರಡು ಪೇಪರ್ ರೆಡಿ ಇದೆ ಆ ಪೇಪರ್ನ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಕಂಪ್ಲೀಟ್ ಆಗಿ ಮಿಟ್ ಟರ್ಮ್ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ಸೊ ಆ ವಿಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವು ನಮ್ಮ ಚಾನಲ್ ಪಲ್ಲವಿ ಪಲ್ವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ವೀಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಳಿಗೆ ಓಕೆನಾ ಥ್ಯಾಂಕ್ ಯು ಆಲ್ ಬೆಸ್ಟ್